ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಗೊಡಚಿನಮಲ್ಕಿ ಏತ ನೀರಾವರಿ ಯೋಜನೆಯ ಅಂದಾಜು ಮೊತ್ತ 107.16 ಕೋಟಿ ರೂಪಾಯಿಗಳು. ಗೊಡಚಿನಮಲ್ಕಿ ಏತ ನೀರಾವರಿ ಯೋಜನೆಯ ಹಂತ 1ರ ಮರಡಿಮಠ ಗ್ರಾಮದ ಹತ್ತಿರ ಪಂಪ್ ಹೌಸ್ ನಿರ್ಮಿಸಿ ಘಟಪ್ರಭಾ ನದಿಯಿಂದ ನೀರೆತ್ತಿ ಗೊಡಚಿನಮಲ್ಕಿ, ಕೊಣ್ಣೂರು, ಮೇಲ್ಮಟ್ಟಿ ಗ್ರಾಮಗಳ ಸುಮಾರು 1031.51 ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರುಣಿಸುವುದು. ಗೊಡಚಿನಮಲ್ಕಿ ಏತ ನೀರಾವರಿ ಯೋಜನೆಯ ಹಂತ 2, ಶೀಗಿಹೊಳಿ ಗ್ರಾಮದ ಹತ್ತಿರ ಪಂಪ್ ಹೌಸ್ ನಿರ್ಮಿಸಿ ಮಾರ್ಕಂಡೇಯ ನದಿಯಿಂದ ನೀರೆತ್ತಿ ಬೆಂಚಿನಮರಡಿ, ಕನಸಗೇರಿ, ತವಗ, ರಾಜನಕಟ್ಟಿ, ಖನಗಾಂವ್, ಗಡ, ಪುದಕಲಕಟ್ಟಿ ಗ್ರಾಮಗಳ ಸುಮಾರು 1396.65 ಹೆಕ್ಟೇರ್ ಭೂಪ್ರದೇಶಕ್ಕೆ ನೀರುಣಿಸುವುದು. ಒಟ್ಟಾರೆ ಈ ಯೋಜನೆಯಿಂದ 2428.16 ಹೆಕ್ಟೇರ್ ಭೂಪ್ರದೇಶದ ರೈತರ ಜಮೀನಿಗೆ ನೀರುಣಿಸಬಹುದಾಗಿದೆ.